ನಮಸ್ಕಾರ, ಕಲಿಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿ ಕೊನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಯೋಗ ಮಾಡೋರಿಗೆ ಯಾವ ಆಹಾರ ಸೂಟೇಬಲ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯೋಗ ಮಾಡಬೇಕಾದ್ರೆ ನಾವು ನಾರ್ಮಲಿ ಫುಡ್ ಏನು ತಿಂತೀವೋ ಅದನ್ನೇ ತೊಗೊಳ್ಬೋದು. ಅದು ಏನು ಡಿಫ್ರೆನ್ಸ್ ಅಂತಂದರೆ, ನಾವು ತೊಗೊಳ್ಳೋ ಅಂಥ ಆಹಾರ ಟೈಮ್ಗೆ ಕರೆಕ್ಟಾಗಿ ತೊಗೊಂಡ್ರೆ ನಾವು ಯೋಗ ಮಾಡೋದ್ರಿಂದ ಅದಕ್ಕೂ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ನಮ್ಮ ಪಾಡಿಗೆ ನಾವು ಏನೇನೋ ತಿನ್ಕೊಂಡು ಯೋಗ ಮಾಡಿದ್ರೆ ಬೆನಿಫಿಟ್ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಅದು ಸಿಗೋದಿಲ್ಲ. ಯಾಕಂದರೆ ನಮ್ಮ ಬಾಡಿ ಒಂದು ಹೋಲ್ ಆಗಿ ನೋಡಬೇಕು. ನಾವು ಜ್ವರ ಬಂದಾಗ ಬರೀ ಪ್ಯಾರಾಸಿಟಮಾಲ್ ತೊಗೊಳ್ತೀವಿ, ತೊಗೊಂಡ್ಬಿಟ್ಟು ನನಗೆ ಜ್ವರ ಕಮ್ಮಿ ಆಯಿತು ಸೊ ಊಟದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ದಟ್ ಈಸ್ ರಾಂಗ್. ಯಾಕಂದರೆ ನಮಗೆ ಜ್ವರ ಬಂದಾಗ ನಮ್ಮ ಡೈಜೆಷನ್ ತುಂಬ ಕಮ್ಮಿ ಆಗಿರುತ್ತೆ. ಸೊ ನಾವು ಮಿತವಾಗಿ ಆಹಾರವನ್ನು ತೊಗೊಳ್ಬೇಕಾಗತ್ತೆ. ಆವಾಗ ಅದರ ಜೊತೆ ಮೆಡಿಸಿನ್ ತೊಗೊಂಡಾಗ ಅದು ಕೆಲಸ ಮಾಡುತ್ತೆ. ಅದೇ ರೀತಿ ನಾವು ಯೋಗ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ಯಾವ ಆಹಾರ ತೊಗೊಳ್ತೀವಿ, ಎಷ್ಟು ಹೊತ್ತಿಗೆ ತೊಗೊಳ್ತೀವಿ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ನಾವು ಎಷ್ಟು ಹೊತ್ತಿಗೆ ಆಹಾರ ತೊಗೊಳ್ಬೇಕು, ಬೆಳಗಿನ ಜಾವ ಬ್ರೇಕ್ಫಾಸ್ಟ್ ನಮ್ಮದು 7 ಗಂಟೆಯಿಂದ 8:30 ಒಳಗೆ, ಆ್ಯಕ್ಚುಲಿ 6 ಗಂಟೆಯಿಂದ 8:30 ಒಳಗೆ ನಮ್ಮ ಬ್ರೇಕ್ಫಾಸ್ಟ್ ಆಗಬೇಕು. ಮಧ್ಯಾಹ್ನ ನಮ್ಮದು ಲಂಚ್ 12 to 1:30 ಇರಬೇಕು. ರಾತ್ರಿ 7:00 to 8:30 ಒಳಗೆ ಮುಗಿಬೇಕು. ನಮ್ಮ ಪ್ರತಿಯೊಂದು ಮೀಲ್ ಮಧ್ಯ ಅಟ್ಲೀಸ್ಟ್ 4 hours ಗ್ಯಾಪ್ ಇರಬೇಕಾಗತ್ತೆ. ಈ 4 hours ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ, ನಾವು ಹಿಂದೆ ತೊಗೊಂಡಿರೋ ಅಂಥ ಆಹಾರ ಕಂಪ್ಲೀಟಾಗಿ ಡೈಜೆಸ್ಟ್ ಆಗಿ ನೆಕ್ಸ್ಟ್ ಆಹಾರಕ್ಕೆ ಜಾಗ ಮಾಡಿಕೊಡುತ್ತೆ. ಹಾಗೆ ನಾವು ತೊಗೊಳ್ಳೋ ಅಂಥ ಆಹಾರ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಆ್ಯಂಡ್ ಅದು ಕಂಪ್ಲೀಟಾಗಿ ಅಬ್ಸಾರ್ಬ್ ಕೂಡ ಆಗುತ್ತೆ. ಇಲ್ಲದೆ ಆದರೆ ಬಿಂಜ್ ಈಟಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದಾದ್ಮೇಲೆ ಒಂದು ತಿಂತಾ ಹೋದರೆ ಅದರ ಜೊತೆಗೆ ಆ್ಯಡ್ ಆನ್ ಆಗೋ ಅಂಥದ್ದು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಥವಾ ವೆಯ್ಟ್ ಗೇನ್ ಅಥವಾ ಬಾಡಿ ಪೇನ್, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ರೋಗಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನಾವು ಟೈಮ್ ಪ್ರಕಾರ ಊಟ ಮಾಡಿದಾಗ ಅದರ ಅಬ್ಸಾರ್ಪ್ಷನ್ನು ಚೆನ್ನಾಗಾಗತ್ತೆ, ನಮ್ಮ ಬಾಡಿಯಲ್ಲಿ ಇರುವಂಥ ಅಂಗಗಳು ಚೆನ್ನಾಗಿ ವರ್ಕ್ ಆಗುತ್ತೆ, ಹಾಗೆ ನಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಬರೀ ಟೈಮ್ ಫಾಲೋ ಮಾಡಿದ್ರೆ ಸಾಕ ಇಲ್ಲ, ನಾವು ಟೈಮ್ ಫಾಲೋ ಮಾಡ್ತಾ ನಾವು ತಗೊಳ್ಳೋ ಅಂಥ ಆಹಾರಕ್ಕೆ ರೆಸ್ಪೆಕ್ಟ್ ಕೂಡ ಕೊಡಬೇಕಾಗತ್ತೆ. ಅಂದರೆ ಇದನ್ನು ಮೈಂಡ್ಫುಲ್ ಈಟಿಂಗ್ ಅಂತ ಕರೀತಾರೆ. ನಾವು ತಗೊಳ್ಳೋ ಅಂಥ ಆಹಾರದ ಬಗ್ಗೆ ಅದರದ್ದು ಏನು ಟೇಸ್ಟ್ ಚೆನ್ನಾಗಿರಬೇಕು, ಮತ್ತು ನೋಡೋಕ್ಕೆ ಚೆನ್ನಾಗಿರಬೇಕು, ಆ್ಯಂಡ್ ಮುಟ್ಟಕ್ಕೆ ಚೆನ್ನಾಗಿರಬೇಕು. ಓಕೆ, ಅದು ಇವಾಗ ಚಕ್ಲಿ ತಿಂದರೆ ಅದು ಕುರುಕುರು ಅಂತ ಇರಬೇಕು. ಸೊ ಇದೆಲ್ಲ ಮೈಂಡ್ಫುಲ್ನೆಸ್. ಸೊ ನಾವು ತಗೊಂಡು ಆಹಾರ ನಮಗೆ ಕಂಪ್ಲೀಟಾಗಿ ಒಗ್ಗಬೇಕು ಅಂತಂದರೆ ನಾವು ತೃಪ್ತಿಯಿಂದ ತಗೊಳ್ಬೇಕಾಗತ್ತೆ. ನಾವು ಕೋಪ ಮಾಡ್ಕೊಂಡು ತಗೊಳ್ಳೋದು ಅಥವಾ ಫಾಸ್ಟಾಗಿ ಊಟ ಮಾಡಿಬಿಟ್ಟು ಓಡೋಗೋದು ಈ ರೀತಿಯೆಲ್ಲ ಮಾಡಿದಾಗ ನಾವು ತಗೊಳ್ಳೋ ಅಂಥ ಆಹಾರ ಡೈಜೆಸ್ಟ್ ಆಗೋದಿಲ್ಲ. ಸೊ ಊಟ ಮಾಡಬೇಕಾದ್ರೆ ಅಥವಾ ತಿಂಡಿ ತಿನ್ನಬೇಕಾದ್ರೆ ಅದರ ಕಡೆ ಗಮನ ಇಟ್ಟುಕೊಂಡು ನಾವು ಆಹಾರವನ್ನು ಸೇವಿಸಿದಾಗ ಅದು ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗುತ್ತೆ, ರುಚಿಯಾಗಿರುತ್ತೆ, ಹಾಗೆ ನಮ್ಮ ಬಾಡಿಯಲ್ಲಿ ಇರೋವಂಥ ಅಥವಾ ಬೇಕಾಗುವಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಸೊ ಯಾವ ರೀತಿಯಾದ ಆಹಾರವನ್ನು ತಗೊಳ್ಬೋದು? ಫ್ರೂಟ್ಸ್ ತಿನ್ನಬೇಕಾದ್ರೆ ಸೀಸನಲ್ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ತಿನ್ನಬೇಕಾದ್ರೆ ಆ ಸೀಸನಲ್ಲಿ ಬೆಳೆಯೋ ಅಂಥ ವೆಜಿಟೇಬಲ್ಸ್ನ ನಾವು ಸೇವನೆ ಮಾಡಿದಾಗ ಅದರದ್ದು ಸತ್ವ ಏನಿರುತ್ತೆ ಅದು ಹೆಚ್ಚಾಗುತ್ತೆ. ಸೊ ಸೀಸನಲ್ ಫ್ರೂಟ್ಸ್ ಅಥವಾ ಸೀಸನಲ್ ಫುಡ್ಡನ್ನು ನಾವು ತಗೊಳ್ಳೋದು ಉತ್ತಮ. ಹಾಗೆ ಆಲ್ಕೋಹಾಲ್ ಸೇವನೆ ಕಮ್ಮಿ ಮಾಡಬೇಕಾಗತ್ತೆ. ದೆನ್ ಸ್ಮೋಕಿಂಗ್ ಯು ಹ್ಯಾವ್ ಟು ರೆಡ್ಯೂಸ್ ಆರ್ ಕಟ್ ಡೌನ್. ಆ್ಯಂಡ್ ನಾವು ತಗೊಳ್ಳೋ ಅಂಥ ಬಿವರೇಜಸ್ ಅಥವಾ ಕೆಮಿಕಲ್ ಅಥವಾ ಪ್ರೊಸೆಸ್ಡ್ ಫುಡ್ಡನ್ನು ಕೂಡ ಕಮ್ಮಿ ಮಾಡಬೇಕಾಗತ್ತೆ. ಸೊ ಪ್ರೊಸೆಸ್ಡ್ ಫುಡ್ ಅಥವಾ ಕೆಮಿಕಲ್ ಇರೋ ಅಂಥ ಫುಡ್ಡನ್ನು ನಾವು ತಗೊಂಡಾಗ ಅದು ನಮ್ಮ ಬಾಡಿಯಲ್ಲಿ ರಾಜಸಿಕ ಗುಣಗಳನ್ನು ಹೆಚ್ಚಿಸುತ್ತೆ, ಹಾಗೆ ತಾಮಸಿಕ ಗುಣಗಳನ್ನು ಕೂಡ ಹೆಚ್ಚಿಸುತ್ತೆ. ಸೊ ಮನೆಯಲ್ಲಿ ಮಾಡಿರುವಂಥ ಆಹಾರನ ಸೇವನೆ ಮಾಡಿದ್ರೆ ಇಟ್ ಈಸ್ ಬೆಸ್ಟ್. ಯಾವಾಗೋ ಒಮ್ಮೆ ಮೇ ಬಿ ಮಂತ್ಲಿ ಒನ್ಸ್ ಆಚೆ ಕಡೆ ಹೋಗೋದ್ರಲ್ಲಿ ನೋ ಪ್ರಾಬ್ಲಮ್, ಆದರೆ ವಾರಕ್ಕೆ 4-5 ಸತಿ ತಿನ್ನೋರು ಇರ್ತಾರೆ. ಸೊ ರೋಗ ಕೂಡ ಅದೇ ರೀತಿಯಾಗಿ ಬರುತ್ತೆ. ಸೊ ಮಂತ್ಲಿ ಒನ್ಸ್ ಔಟಿಂಗ್ ಥರ ಹೋಗಿ ಸ್ವಲ್ಪ ಮಿತವಾಗಿ ಆಚೆ ಕಡೆ ಸೇವನೆ ಮಾಡಿದ್ರೆ ತೊಂದರೆ ಇಲ್ಲ. ಬಟ್ ಆನ್ ಅ ಡೈಲಿ ಬೇಸಿಸ್ ಮನೆಯಲ್ಲಿ ಕುಕ್ ಮಾಡಿರುವಂಥ ಆಹಾರನ ನೀವು ಸೇವನೆ ಮಾಡಿದ್ರೆ ಅದು ಒಳ್ಳೆಯದು. ಹಾಗೆ ಇವಾಗ ಎಲ್ಲರೂ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ, ಆದರೆ ಅಪಾರ್ಟ್ಮೆಂಟಲ್ಲಿ ಪಾಟ್ಗಳಲ್ಲಿ ನಿಮಗೆ ಬೆಳೆಸೋಕ್ಕಾದರೆ
ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು, ಚಿಕ್ಕ ಚಿಕ್ಕ ಪುದೀನ ಸೊಪ್ಪು, ಈ ಥರ ನೀವೇ ಪ್ರಾಸೆಸ್ ಮಾಡಿ ಅಥವಾ ನೀವೇ ಮನೆಯಲ್ಲಿ ಬೆಳೆಸಿದ್ರೆ ಅದರಿಂದ ಕೂಡ ನಿಮಗೆ ಉಪಯೋಗ ಆಗುತ್ತೆ. ಒಂದು, ನಾನೇ ಬೆಳೆಸಿದ್ದೀನಿ ಅನ್ನೋ ಒಂದು ತೃಪ್ತಿ ಇರುತ್ತೆ. ಸೊ ನಮ್ಮ ಗಿಡದಲ್ಲಿ ಬೆಳೆದಿರೋವಂಥ ಮೆಣಸಿನಕಾಯಿನ ಇವತ್ತು ನಾನು ಚಟ್ನಿಗೆ ಉಪಯೋಗಿಸ್ದೆ ಅಂದಾಗ ನೀವು ಅದನ್ನು ಪ್ರೀತಿಯಿಂದ ಬೆಳೆಸಿರ್ತೀರ. ಸೊ ಅದೇ ಪ್ರೀತಿ ನಿಮ್ಮ ಬಾಡಿಯಲ್ಲೂ ಕೂಡ ಅಬ್ಸಾರ್ಬ್ ಆಗಿ ವಿಟಮಿನ್ ಸಿ ಹೆಚ್ಚಾಗತ್ತೆ ಬಾಡಿಯಲ್ಲಿ. ಸೊ ಆದಷ್ಟು ಗಿಡಗಳನ್ನ ಬೆಳೆಸಿದ್ರೆ ಎನ್ವಿರಾನ್ಮೆಂಟ್ ಕೂಡ ಅದು ಫ್ರೆಂಡ್ಲಿ ಆಗಿರುತ್ತೆ. ಹಾಗೆ ವೆಜಿಟೇರಿಯನ್ ಫುಡ್ ಆ್ಯಕ್ಚುಲಿ ದ ಬೆಸ್ಟ್ ಯೋಗ ಪ್ರಾಕ್ಟೀಷನ್ಗೆ. ಆದರೆ ನಾನ್ ವೆಜಿಟೇರಿಯನ್ಸ್ ಫುಡ್ಡಿಂದ ಏನಾಗುತ್ತೆ ಅಂದರೆ, ನಾನ್ ವೆಜ್ ಊಟ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ತಾಮಸಿಕದು ಮತ್ತು ರಾಜಸಿಕ ಭಾವ ಹೆಚ್ಚಾಗತ್ತೆ. ಸೊ ಯೋಗ ಮಾಡಬೇಕಾದ್ರೆ ನೀವು ಸತ್ವ ಗುಣನ ಹೆಚ್ಚಿಸ್ತಾ ಇರ್ತೀರ. ನಾನ್ ವೆಜ್ಜಲ್ಲಿ ಏನು ಸಾತ್ವಿಕ ಗುಣ ತುಂಬ ಕಮ್ಮಿ ಇರುತ್ತೆ ಅಥವಾ ಇರೋದೇ ಇಲ್ಲ. ಸೊ ರಾಜಸಿಕ ಹಾಗೂ ತಾಮಸಿಕ ಭಾವ ಹೆಚ್ಚಾಗಿರುತ್ತೆ. ಸೊ ಆದಷ್ಟು ವೆಜಿಟೇರಿಯನ್ ಆಗಿರೋದಕ್ಕೆ ಪ್ರಯತ್ನ ಪಡಿ. ಹಾಗೆ ನೀವು ಏನು ಆಯಿಲಿ ಫುಡ್ ಕೂಡ ಕಮ್ಮಿ ಮಾಡಬೇಕಾಗತ್ತೆ. ಆಯಿಲಿ ಫುಡ್ಡಲ್ಲಿ ನೀವು ಫಿಲ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ರೆ ದ್ಯಾಟ್ ಇಸ್ ಬೆಟರ್. ರಿಫೈನ್ಡ್ ಆಯಿಲ್ ಮತ್ತು ಕೆಮಿಕಲಿ ಟ್ರೀಟೆಡ್ ಆಯಿಲ್ ಇರುತ್ತೆ. ಸೊ ಫಿಲ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ರೆ ಅದು ನಿಮ್ಮ ಬಾಡಿಗೂ ಕೂಡ ಹೆಲ್ಪ್ ಆಗುತ್ತೆ. ಫಿಲ್ಟರ್ಡ್ ಆಯಿಲ್ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡಿದ್ರೆ ನಿಮ್ಮ ಬಾಡಿಗೆ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಬಾಡಿಯನ್ನು ನೀವು ಹೈಡ್ರೇಟೆಡ್ ಆಗಿರಬೇಕು. ಸೊ ಆವಾಗವಾಗ ನೀರು, ಮಜ್ಜಿಗೆ ಇದು ಕುಡಿಯೋದ್ರಿಂದ ನಿಮ್ಮ ಡೈಜೆಷನ್ ಏನಿರುತ್ತೆ ಅದು ಇಂಪ್ರೂವ್ ಆಗುತ್ತೆ. ಸೊ ಮಜ್ಜಿಗೆ ಊಟದ ಮಧ್ಯ ಸೇವನೆ ಮಾಡೋದ್ರಿಂದ, ಸ್ಪೆಷಲಿ ಸಮ್ಮರಲ್ಲಿ ಮಜ್ಜಿಗೆನ ಊಟದ ಮಧ್ಯದಲ್ಲಿ ಸೇವನೆ ಮಾಡೋದ್ರಿಂದ ಬಾಡಿಯಲ್ಲಿರೋವಂಥ ಪಿತ್ತದ ಅಂಶ ಕಮ್ಮಿ ಆಗುತ್ತೆ. ಹಾಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ರಾತ್ರಿ ಹೊತ್ತು ಆದಷ್ಟು ಲೈಟ್ ಫುಡ್ ತೊಗೊಳ್ಳೋದ್ರಿಂದ ಮತ್ತು ಕುಕ್ಡ್ ಫುಡ್ ತೊಗೊಳ್ಳೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಹೆವಿ ಮೀಲ್ಸ್ ಅಥವಾ ಏನು ಹೆವಿ ಪ್ರೋಟೀನ್ಸ್ ಇಂಥದ್ದು ಅಥವಾ ಸಲಾಡ್ಸ್, ಅನ್ಕುಕ್ಡ್ ಸಲಾಡ್ಸ್ ಇದೆಲ್ಲ ಮಧ್ಯಾಹ್ನದ ಹೊತ್ತು ತೊಗೊಂಡ್ರೆ ಅಬ್ಸಾರ್ಪ್ಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ ಮಧ್ಯಾಹ್ನದ ಹೊತ್ತು ನಿಮ್ಮ ಡೈಜೆಸ್ಟಿವ್ ಫೈರ್ ಏನಿರುತ್ತೆ ಅದು ಹೆಚ್ಚಾಗಿ ಇರುತ್ತೆ. ಸೊ ನಿಮ್ಮ ದಿನದ ಲಾರ್ಜ್ ಪೋರ್ಷನ್ ಆಫ್ ಮೀಲ್ ನೀವು ಮಧ್ಯಾಹ್ನದ ಹೊತ್ತು ತೊಗೊಳ್ಳೋದ್ರಿಂದ ಡೈಜೆಷನ್ ಕಂಪ್ಲೀಟಾಗಿ ಆಗುತ್ತೆ. ರಾತ್ರಿ ಹೊತ್ತು ವೆರಿ ಲೈಟ್ ಆ್ಯಂಡ್ ಸಿಂಪಲ್ ಫುಡ್ ತೊಗೊಳ್ಳೋದ್ರಿಂದ ಅದು ಅಬ್ಸಾರ್ಪ್ಷನ್ಗೆ ಕೂಡ ಹೆಲ್ಪ್ ಆಗುತ್ತೆ. ನೀವು ಮಲ್ಕೊಳ್ಳೋದಕ್ಕೆ ಮತ್ತು ಊಟಕ್ಕೆ ಅಟ್ಲೀಸ್ಟ್ 3 hours ಗ್ಯಾಪ್ ಇರಲಿ. ಹಾಗೆ ಯೋಗ ನೀವು ಸ್ಟಮಕ್ ಎಂಪ್ಟಿ ಆಗಿದ್ದಾಗ ಮಾಡೋದು ಒಳ್ಳೆಯದು. ಅಂದರೆ ಎದ್ದ ತಕ್ಷಣ ಯೋಗ ಮಾಡೋದು ಒಳ್ಳೆಯದು. ಎದ್ದ ತಕ್ಷಣ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತಂದರೆ ಊಟ ಆಗಿ ಅಟ್ಲೀಸ್ಟ್ 2 hours ಗ್ಯಾಪ್ ಇರಬೇಕು. ಆವಾಗ ನೀವು ಯೋಗ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಫಾಲೋ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಯೋಗ ಪ್ರಾಕ್ಟೀಸ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಬಾಡಿಯಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕೂಡ ಹೆಚ್ಚಾಗುತ್ತೆ. ಸೊ ಇದು ವೆರಿ ಸಿಂಪಲ್ ಆ್ಯಂಡ್ ಇದನ್ನು ಈಸಿಯಾಗಿ ಫಾಲೋ ಮಾಡ್ಕೋಬೋದು. ಜೊತೆಗೆ ನಿಮ್ಮ ಫುಡ್ಡಲ್ಲಿ, ಇಂಡಿಯನ್ ಫುಡ್ಡಲ್ಲಿ ಡೆಫಿನೆಟ್ಲಿ ಸ್ಪೈಸಸ್ ಇದ್ದೇ ಇರುತ್ತೆ. ಸ್ಪೈಸಸ್ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಏನು ಚಕ್ಕೆ, ಲವಂಗ, ಇದೆಲ್ಲ ಹರ್ಬ್ಸ್. ಸೊ ಇದೆಲ್ಲ ಉಪಯೋಗಿಸೋದ್ರಿಂದ ನಿಮ್ಮ ಡೈಜೆಷನ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನಿಮ್ಮ ಡೈಜೆಷನ್ ಇಂಪ್ರೂವ್ ಆದಾಗ ಮೈಕ್ರೋನ್ಯೂಟ್ರಿಯನ್ಸ್ ಅಬ್ಸಾರ್ಪ್ಷನ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ಕಲಿಯೋಗ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಇಂಥದ್ದೇ ಹೆಚ್ಚು ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕೆ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದಗಳು. ವಿಸ್ತಾರ ನ್ಯೂಸ್, ನಿಖರ, ಜನಪರ.